ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರು ಸಮೀಪದ ಇತಿಹಾಸ ಪ್ರಸಿದ್ಧ ಗೂಳೂರಿನಲ್ಲಿ ಮಹಾಗಣಪತಿಯ ಅದ್ದೂರಿ ಮೆರವಣಿಗೆ ನಡೆಯಿತು. ಈ ಉತ್ಸವದಲ್ಲಿ ಸಾವಿರಾರು ಮಂದಿ ಸಾಕ್ಷಿಯಾದರು. ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಪ್ರಯುಕ್ತ ಅದ್ದೂರಿಯಿಂದ ಉತ್ಸವ ನಡೆಯಿತು. ನವೆಂಬರ್ 30 ಮತ್ತು ಡಿಸೆಂಬರ್ 1 ಗಣಪತಿ ವಿಸರ್ಜನಾ ಮಹೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತಾದರೂ ಮಳೆ ಬಂದ ಪ್ರಯುಕ್ತ ವಿಸರ್ಜನಾ ಮಹೋತ್ಸವವನ್ನು ಮುಂದೂಡಲಾಗಿತ್ತು. ಇದೇ ತಿಂಗಳ 14 ರಾತ್ರಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ವಾಹನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಈ ಉತ್ಸವದಲ್ಲಿ ನಾದಸ್ವರ, ನಂದಿವಾದ್ಯ, ಡೊಳ್ಳು ಕುಣಿತ, ತಮಟೆವಾದ್ಯ, ಕೀಲು ಕುದುರೆ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಎಲ್ಲರ ಗಮನ ಸೆಳೆಯಿತು. ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಸಂಭ್ರಮ ಸಡಗರದಿಂದ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿವಿಧ ಸಾಧಕರುಗಳಿಗೆ ಸುವರ್ಣಶ್ರೀ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿತ್ರದುರ್ಗದ ಕೋಟಿರಾಜ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ 2019-20 ಸಾಲಿನ ಸುವರ್ಣಶ್ರೀ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ ರಂಗಮಂದಿರದಲ್ಲಿ ಸುವರ್ಣ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಿದ್ದರಬೆಟ್ಟದ ರಂಭಾಪುರಿ ಕಾಸ ಶಾಖಾ ಮಠದ ಪೀಠಾಧ್ಯಕ್ಷರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಉದ್ಘಾಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ವಾಮೀಜಿ ಮಾತನಾಡಿ, ಸುವರ್ಣ ಚಾರಿಟಬಲ್ ಟ್ರಸ್ಟ್ ಪ್ರತಿ ವರ್ಷವೂ ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿತ್ತು. 100% ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಪ್ರಚಾರವನ್ನು ಬಯಸದೆ ಸನ್ಮಾನವನ್ನು ಸ್ವೀಕರಿಸದೆ ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅಂತವರನ್ನು ಗುರುತಿಸಿ ಸನ್ಮಾನಿಸಿ ಎಂದು ಸಲಹೆ ನೀಡಿದರು. ಅರ್ಹ ಸಾಧಕರನ್ನು ಗುರುತಿಸುವ ಕಾರ್ಯ ಆಗಬೇಕಿದೆ. ಉತ್ತಮರನ್ನು ಗೌರವಿಸುವ ಮೂಲಕ ಸಾಧಕರ ಸಂಖ್ಯೆ ಹೆಚ್ಚಾಗಬೇಕೆಂದು ತಿಳಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸುವಂತ ಒಂದು ದೊಡ್ಡ ಕೆಲಸವನ್ನ ಇವತ್ತು ಶ್ರೀನಿವಾಸ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪರವಾಗಿ ಚಪ್ಪಾಳೆ ಗೌರವಿಸಿದರು. ಕಾರಣ ಇಷ್ಟೇ, ಎಷ್ಟೋ ಜನರು ಸಾಧಕರು ಎಲೆಮನೆ ಕಾಯಿ ಹಾಗೆ ಕಣ್ಣಿಗೆ ಕಾಣಲಾರದೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಈ ಜಗತ್ತಿಗೆ ಬಂದ ಮೇಲೆ ನಾನು ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಬೇಕು, ಕಷ್ಟವಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು, ನಂದೋರ ದುನಿಗೆ ದುನಿಯಾಗಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಅತ್ಯಂತ ನೋವು. ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ ಚೇಳೂರು ಕುಮಾರ್, ರವೀಂದ್ರನಾಥ್ ಹುನ್ನೂರು, ಶಾಸಕ ಗೌರಿಶಂಕರ್, ಆಪ್ತ ಸಹಾಯಕ ಸುರೇಶ್, ಜೆಡಿಎಸ್ ಗ್ರಾಮಾಂತರ ಮುಖಂಡ ಸುವರ್ಣಗಿರಿ ಕುಮಾರ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದವರನ್ನು ಸನ್ಮಾನಿಸಲಾಯಿತು. ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವೀಶ್ ಜಹಾಂಗೀರ್, ಜಿಲ್ಲಾ ಪಂಚಾಯತ್ ಸದಸ್ಯ ನರಸಿಂಹಮೂರ್ತಿ, ಬಿಜೆಪಿ ಮುಖಂಡ ಶಿವಪ್ರಸಾದ್, ಪ್ರೊಫೆಸರ್ ಪರಶುರಾಮ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎನ್ಎಸ್ ವಿಷ್ಣುವರ್ಧನ್, ಸುವರ್ಣ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಅಧ್ಯಕ್ಷ ಎಂ ಶ್ರೀನಿವಾಸ್ ಬಾಬು, ಉಪಾಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವದರ್ಜೆಯ ಲ್ಯಾಬೊರೇಟರಿ ಸೇವೆ ಒದಗಿಸುವ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ ಅನ್ನು ಪಟ್ಟನಾಯಕನಹಳ್ಳಿಯ ನಾಂಜವಧೂತ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವ ದರ್ಜೆಯ ಲ್ಯಾಬೊರೇಟರಿ ಸೇವೆ ಒದಗಿಸುವ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ ವಿದ್ಯುಕ್ತವಾಗಿ ಆರಂಭವಾಯಿತು. ಏಕದಂತ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾದ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ ಅನ್ನು ಪಟ್ಟನಾಯಕನಹಳ್ಳಿ ಸ್ಫಟಿಕ ಪುರಿ ಗುರುಗುಂಡ ಬ್ರಹ್ಮೇಶ್ವರ ಮಠಾಧ್ಯಕ್ಷ ನಾಂಜವಧೂತ ಸ್ವಾಮಿಗಳು ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸ್ವಾಮೀಜಿಗಳು, ಇಂತಹ ಲ್ಯಾಬೊರೇಟರಿ ಬೆಂಗಳೂರು ಬಿಟ್ಟರೆ ತುಮಕೂರಿನಲ್ಲೇ ಇದ್ದು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಎಲ್ಲೂ ಇಲ್ಲ, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರಿದರು. ಸೆಂಟರ್ನ ಉದ್ಘಾಟನೆ, ನಿಮಗೆಲ್ಲ ತಿಳಿದಿರುವಂತೆ ಇವತ್ತೇನು ಜಿಲ್ಲಾ ಮಟ್ಟದಲ್ಲಿ ನಮ್ಮೆಲ್ಲ ಯುವಕರುಗಳು ಸೇರಿಕೊಂಡು ಈ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿದ್ದಾರೆ. ಈ ಸೌಲಭ್ಯಗಳು ತಮಗೆ ತಿಳಿದಿರುವಂತೆ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಗೊತ್ತು. ಬೆಂಗಳೂರಿನಲ್ಲಿ
ಇವತ್ತು ಬಾಂಬೆನಲ್ಲಿ ಇಲ್ಲಿಂದ ಡಾಕ್ಟರ್ ರೆಕಮೆಂಡ್ ಮಾಡಿ ಕಳಿಸಿ ತರಿಸ್ಕೊಂಡು ಅವರಿಗೆ ಏನು ಸಮಸ್ಯೆ ಇದೆ ಆಗಿ ಅಂತೇಳಿ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸುಮಾರು 8-10 ದಿವಸಗಳು ಕಳೀತಾ ಇತ್ತು. ಅಂದರೆ ಒಂದು ಡಯಾಗ್ನೈಸ್ ಆಗಬೇಕು, ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಕನಿಷ್ಠ 8-10 ದಿವಸ ಬೇಕಾಗಿತ್ತು. ಅದು ನಮ್ಮ ಯುವಕರೆಲ್ಲ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಅದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ತರಬೇಕು. ಈ ಎಲ್ಲ ಪ್ರಯೋಜನಗಳನ್ನು ನಮ್ಮ ಈ ಭಾಗದ ಜಿಲ್ಲೆಗಳಿಗೆ, ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹಾಸನಲ್ಲಿ ಕೂಡ ಈ ಫೆಸಿಲಿಟಿ ಇಲ್ಲ. ವಿವಿಧ ಕಾಯಿಲೆಗಳಿಗೆ ಸಂಗ್ರಹಿಸಲಾದ ರಕ್ತವನ್ನು ಬಾಂಬೆಗೆ ಕಳುಹಿಸಿ ಅಲ್ಲಿಂದ ವರದಿ ಬರುವವರೆಗೆ ಕಾಯಬೇಕಾದ ಸ್ಥಿತಿ ಇತ್ತು. ತಮ್ಮ ಈ ಡಯಾಗ್ನೋಸ್ಟಿಕ್ ಆರಂಭವಾದ ಮೇಲೆ ಈ ಸಮಸ್ಯೆ ನಿವಾರಣೆ ಆಗಿದೆ ಎಂದು ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಬೆಣ್ಣಿ ಲೋಕೇಶ್ ಹೇಳಿದ್ದಾರೆ. ನಾಡಿನ ನಡೆದಾಡುವ ದೇವರು ಶಿವಕುಮಾರ್ ಮಹಾಸ್ವಾಮೀಜಿಯವರನ್ನ ನಾನು ನೆನೆಸ್ಕೊಳ್ತೀನಿ. ಹಾಗೆ ಜಗತ್ತಿಗೆ ಸಂತರ ಪರಿಚಯಿಸಿದಂಥ ಬಾಲಗಂಗಾಧರ ಸ್ವಾಮೀಜಿಗಳನ್ನ ನೆನೆಸ್ಕೊಳ್ತಾ, ಮನುಷ್ಯನ ದೇಹದಲ್ಲಿರುವಂಥ ಕಾಯಿಲೆಗಳನ್ನ ಪರೀಕ್ಷೆ ಮಾಡಿ ಕಂಡಿಡಿಯುವಂಥ ಪರೀಕ್ಷೆ ತಂತ್ರಜ್ಞರನ್ನ ಒಡಗೂಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಎಲ್ಲ ತುಮಕೂರಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಒಂದು 400-500 ರಕ್ತ ಪರೀಕ್ಷಾ ಕೇಂದ್ರಗಳಿರ್ಬೋದು. ವಿಶೇಷವಾಗಿ ನಾವೇನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ, ಮನುಷ್ಯನ ದೇಹದಲ್ಲಿರುವಂಥ ಹಾರ್ಮೋನ್ ಪರೀಕ್ಷೆ ಮಾಡೋದ್ರಲ್ಲಿ ಕರ್ನಾಟಕದಲ್ಲಿ ಆಗದೇ ಇರುವಂಥದ್ದನ್ನ ಉತ್ಕೃಷ್ಟವಾದಂಥ ತಂತ್ರಜ್ಞಾನ ಹೊಂದಿರುವಂಥ ಮುಂಬೈಗೆ ಕಳಿಸ್ತಾ ಇದ್ದು ಹಾರ್ಮೋನ್ ಟೆಸ್ಟ್. ಉದಾಹರಣೆ ಬಂದು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ತುಂಬ ಜನ ಇದ್ದಾರೆ. ಆ ಥೈರಾಯ್ಡ್ ಟೆಸ್ಟ್ ಮಾಡೋದಕ್ಕೆ ಮುಂಬೈಗೆ ಹೋಗ್ತಾ ಇತ್ತು, ಈಗ ಬೆಂಗಳೂರಿಗೂ ಸ್ವಲ್ಪ ಹೋಗ್ತಾ ಐತೆ. ಆ ಥರದಂಥ ಕಷ್ಟಕರವಾದಂಥ ಪರೀಕ್ಷೆಗಳನ್ನ ಮಾಡುವಂಥ ಮೊದಲ ಪ್ರಯೋಗಶಾಲೆಯನ್ನು ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ಅಂತ ನನ್ನ ಸ್ನೇಹಿತರ ಮಿತ್ರರು, ಎಲ್ಲ ರಕ್ತ ಪರೀಕ್ಷಾ ತಂತ್ರಜ್ಞರು, ಪವನ್, ರಾಮು, ಮಹೇಶು, ಸುರೇಶು, ಪ್ರವೀಣು, ಜೊತೆಗೆ ಶ್ರೀಕಾಂತ್, ನಾಗರಾಜ್ ಕೂಡ, ಲಾಸ್ಯ ನಾಗರಾಜ್, ಎಲ್ಲರನ್ನೂ ಜೊತೆಗೂಡಿ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಕಡಿಮೆ ರೇಟಿನಲ್ಲಿ ಡಯಾಬಿಟಿಕ್ ಅನ್ನೋದು ತುಂಬ ಮಾರಕವಾದಂಥ ಕಾಯಿಲೆಯಾಗಿ ಹೊರಹೊಮ್ಮತಾ ಐತೆ. 100 ಜನಕ್ಕೆ ಪರೀಕ್ಷೆ ಮಾಡಿದ್ರೆ 50 ಜನಕ್ಕೆ ಕಾಯಿಲೆ ಇದೆ ಅಂತನ್ನುವಂಥದ್ದು ಗೊತ್ತಾಗ್ತಿದೆ. ಅಂಥವ್ರಿಗೆ ಬರೀ 135 ರೂಪಾಯಿನ ಕೊಟ್ಟು ನಮ್ಮಲ್ಲಿ ಮೆಂಬರ್ಶಿಪ್ ಮಾಡಿದ್ರೆ ವರ್ಷವೆಲ್ಲ ಅವ್ರಿಗೆ ತಿಂಗಳಿಗೆ 2 ಬಾರಿ ಉಚಿತವಾಗಿ ಮಾಡುವಂಥ ಡಯಾಬಿಟಿಕ್ ಪೇಷೆಂಟ್ಗೆ ಮಾರಲ್ ಆಗಿ ಧೈರ್ಯ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಏನಾದರೂ ಬೆಡ್ ರಿಡನ್ ಇರುವಂಥ ಪೇಷೆಂಟು ಮನೇಲಿದ್ದರೆ ಮನೆಗೆ ಹೋಗಿ ರಕ್ತ ತಗೊಂಬಂದು ಪರೀಕ್ಷೆ ಮಾಡಿ ಅವ್ರ ಮನೆಗೆ ವರದಿ ಕೊಡುವಂತ ಕೆಲಸವನ್ನ ನಮ್ಮ ಪ್ರಯೋಗಶಾಲೆ ಮಾಡ್ತಾ ಇದೆ. ಪ್ರಾರಂಭೋತ್ಸವಕ್ಕೆ ವಿವಿಧ ಪಕ್ಷಗಳ ಮುಖಂಡರು, ಪಾಲಿಕೆ ಸದಸ್ಯರುಗಳು, ಮಾಜಿ ಶಾಸಕ ಸುಧಾಕರ್ ಲಾಲ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಬೆಳ್ಳಿ ಲೋಕೇಶ್ ಅವರಿಗೆ ಶುಭಾಶಯಗಳನ್ನು ಕೋರಿದರು. ತುಮಕೂರಿನಲ್ಲಿ ಜಿಲ್ಲಾ ರೆಡ್ಡಿ ಜನಸಂಘದ ವತಿಯಿಂದ ಡಾಕ್ಟರ್ ಪ್ರಭಾಕರ್ ರೆಡ್ಡಿರವರನ್ನು ಗೌರವಿಸಲಾಯಿತು. ತುಮಕೂರಿನಲ್ಲಿ ಜಿಲ್ಲಾ ರೆಡ್ಡಿ ಜನಸಂಘದ ವತಿಯಿಂದ ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವರನ್ನು ಗೌರವಿಸಲಾಯಿತು. ಕೇಂದ್ರ ಸರ್ಕಾರವು ಡಾಕ್ಟರ್ ಪ್ರಭಾಕರ್ ರೆಡ್ಡಿರವರಿಗೆ ಜ್ಯುವೆಲ್ ಆಫ್ ಇಂಡಿಯಾ ಪ್ರಶಸ್ತಿ ನೀಡಿದ ಪ್ರಯುಕ್ತ ಜಿಲ್ಲಾ ರೆಡ್ಡಿ ಜನಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸಮಾಜ ಸೇವೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಪ್ರಭಾಕರ್ ಅವರಿಗೆ ಕೇಂದ್ರ ಸರ್ಕಾರವು ಪ್ರಶಸ್ತಿ ನೀಡಿದೆ ಎಂದು ಸಂಘದ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿರವರು ಹೇಳಿದ್ದಾರೆ. ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅಂತ ನಮ್ಮ ಜಿಲ್ಲಾ ನಮ್ಮ ರೆಡ್ಡಿಯವರ ಸಂಘದ ವತಿಯಿಂದ ಇವತ್ತು ಅವರಿಗೆ ಡೆಲ್ಲಿಯಲ್ಲಿ ಜ್ಯುವೆಲ್ ಆಫ್ ಇಂಡಿಯಾ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಒಂದು ಅವರು ಮಾಡಿರೋ ಸೇವೆಗೆ, ಸಮಾಜ ಸೇವೆ ಅಂದರೆ 100 ಜನ ಹಾಸ್ಟೆಲ್ ಕಟ್ಟಿ 100 ಜನ ವಿದ್ಯಾರ್ಥಿನಿಯರಿಗೆ ಎಲ್ಲರೂ ವಸತಿ ಯೋಜನೆ, ಇರೋಕೆ ಜಾಗ, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಕೊಟ್ಟು ಪಾವಡದಿಂದ ಎಲ್ಲ ಪಾವಡಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಅದರಿಂದ ಡೆಲ್ಲಿಯಿಂದ ಅವರು ಸೆಂಟ್ರಲ್ ಅವರು ಅವ್ರನ್ನ ಕರೆದು ಅವರಿಗೆ ಜ್ಯುವೆಲ್ ಆಫ್ ಇಂಡಿಯಾ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರೆಡ್ಡಿ ಜನಸಂಘ, ಜಿಲ್ಲಾ ರೆಡ್ಡಿ ಜನಸಂಘದಿಂದ ನಾವು ನಮ್ಮ ಸಮುದಾಯದಿಂದ ಅವರಿಗೆ ಪ್ರಶಸ್ತಿ ಪ್ರದಾನ ಇವತ್ತು ಗೌರವ. ಇದೇ ಸಂದರ್ಭದಲ್ಲಿ ಸಂಘಕ್ಕೆ 1 ಲಕ್ಷ ರೂ ದೇಣಿಗೆಯನ್ನು ನೀಡಲಾಯಿತು. ಸಂಘದ ಕಾರ್ಯದರ್ಶಿ ಬಿಎನ್ ಪುಟ್ಟನರಸಿರೆಡ್ಡಿ, ಕೆಂಚಪ್ಪ ರೆಡ್ಡಿ, ಗೋವಿಂದ ರೆಡ್ಡಿ, ಸೋಮರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಹುಳಿಯಾರಿನ ಆಂಜನೇಯ ಸ್ವಾಮಿಯ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು.
ಹುಳಿಯಾರಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಆಂಜನೇಯ ಸ್ವಾಮಿ ಉತ್ಸವವು ಸಂಭ್ರಮ ಸರೋವರ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಸ್ವಾಮಿಯವರಿಗೆ ಗುಡಿಯಲ್ಲಿ ಅಭಿಷೇಕ, ಪೂಜಾ, ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಮುಂತಾದ ಧಾರ್ಮಿಕ ಚಟುವಟಿಕೆಗಳು ಬೆಳಗ್ಗೆಯಿಂದ ಸಂಜೆಯವರೆಗೆ ಶ್ರದ್ಧಾ ಭಕ್ತಿಯಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಸಂಜೆ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಹಾಗೂ ವಿವಿಧ ಪುಷ್ಪರಾಶಿಯೊಂದಿಗೆ ಸಿಂಗಾರಗೊಂಡ ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಮಂಗಳವಾದ್ಯ ಹಾಗೂ ವಿವಿಧ ಜನಪದ ಕಲಾತಂಡದೊಂದಿಗೆ ಹಿಂದೆಂದು ಕಂಡರಿಯದಷ್ಟು ಅದ್ದೂರಿಯಾಗಿ ರಾಜಬೀದಿ ಉತ್ಸವ ಮಾಡಲಾಯಿತು. ಮಂಡ್ಯದ ಉಳ್ಳೆನಹಳ್ಳಿಯ ವೀರಭದ್ರನ ಕುಣಿತ, ನಾಸಿಕ್ ಡೋಲ್ ರಾಜ್ಯ ಪ್ರಶಸ್ತಿ ವಿಜೇತ ಚಾಮರಾಜನಗರದ ಕಲಾತಂಡದಿಂದ ಕಂಸಾಳೆ ಕುಣಿತ, ಪಿಚಿಪಾಳ್ಯದ ಹುಲಿವೇಷ ಕುಣಿತ, ಮಂಗಳೂರು ಕಲಾತಂಡದಿಂದ ಮಹಿಳಾ ಮತ್ತು ಪುರುಷರ ಚಂಡೆ ವಾದ್ಯ, ಬೊಂಬೆ ಕುಣಿತ, ನಾದಸ್ವರಗಳು ಸೇರಿದಂತೆ ಜನಪದ ಕಲಾತಂಡಗಳು ಉತ್ಸವಕ್ಕೆ ಮೆರುಗು ತಂದಿದ್ದವು. ಭಕ್ತಾದಿಗಳಲ್ಲದೆ ಅಕ್ಕಪಕ್ಕದ ಊರುಗಳ ಭಕ್ತಾದಿಗಳು ಹಿಂದೆಂದು ಭಾಗವಹಿಸಿದಷ್ಟು ಮಂದಿ ಉತ್ಸವದಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ಉತ್ಸವದುದ್ದಕ್ಕೂ ಕದಲದೆ ಭಕ್ತಿಪೂರ್ವಕ ಹೆಜ್ಜೆಯಾಕಿದ್ದು ವಿಶೇಷವಾಗಿತ್ತು. ಒಂದರ್ಥದಲ್ಲಿ ಭಕ್ತಿ ಸಾಗರವೇ ಹರಿದು ಬಂದಿತ್ತು ಎಂದರೆ ತಪ್ಪಾಗಲಾರದು. ಚಿಕ್ಕಬಳ್ಳಾಪುರ ಉಪಚುನಾವಣೆಯಲ್ಲಿ ಹಣದ ಹೊಳೆಯಿಂದಾಗಿ ನನಗೆ ಸೋಲಾಯಿತೆಂದು ಜೆಡಿಎಸ್ನ ರಾಧಾಕೃಷ್ಣ ಪರಮಾಶೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಉಪಚುನಾವಣೆಯಲ್ಲಿ ಹಣದ ಹೊಳೆಯಿಂದ ಈ ಬಾರಿ ನಮಗೆ ಸೋಲಾಯಿತು ಎಂದು ಜೆಡಿಎಸ್ನಿಂದ ಸ್ಪರ್ಧಿಸಿ ಪರಾಭವಗೊಂಡಿರುವ ಕೆ ರಾಧಾಕೃಷ್ಣರವರು ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದರು. ದುಡ್ಡಿನಿಂದಲೇ ಚುನಾವಣೆ ಮಾಡುತ್ತೇನೆ ಎಂದರೆ ಹೇಗೆ ಸಾಧ್ಯ? ಮತ್ತೆ ಅದನ್ನು ಅಧಿಕಾರಿಗಳಿಂದ, ಗಣಿಗಾರಿಕೆಗಳಿಂದ, ಗುತ್ತಿಗೆದಾರರಿಂದ ವಸೂಲಿ ಮಾಡಬೇಕು ಅಲ್ಲವಾ? ಅದಕ್ಕೆ ನಾನು ಸಿದ್ಧವಿಲ್ಲ. ನಿಯತ್ತಾಗಿ ಎಲೆಕ್ಷನ್ ಮಾಡಲಿ ನಾನು ಮಾಡುತ್ತೇನೆ ಎಂದು ಸವಾಲಿಸಿದರು. ನನ್ನ ಮುಂದೆಯೇ ನನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಫೋನ್ ಮಾಡಿ ಆಮಿಷ ಒಡ್ಡಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಕ್ಷೇತ್ರದಲ್ಲಿ ಎಲ್ಲೆಡೆ ಪ್ರೀತಿಯಿಂದ ಎಲ್ಲರೂ ಜೊತೆಗಿದ್ದರು, ಆದರೆ ಅದು ಮತವಾಗಿ ಪರಿವರ್ತನೆ ಆಗಲಿಲ್ಲ. ಈಗಾಗಲೇ ನಮ್ಮ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದೊಂದಿಗೆ ಹೆಚ್ಚಿನ ಒಡನಾಟ ಬೆಳೆಸಿಕೊಳ್ಳುವೆ. ನನ್ನ ಜೊತೆಗಿದ್ದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಕೆಲವರಿಗೆ ನನ್ನ ಮುಂದೆನೆ ಈಗ ಏನು ನಮ್ಮ ಶಾಸಕರಾಗಿದ್ದಾರೆ, 50 ಶಾಸಕರು ಫೋನ್ ಮಾಡಿ, ನನ್ನ ಒಳ್ಳೆ ಒಳ್ಳೆ ಕಾರ್ಯಕರ್ತರಿಗೆ ಫೋನ್ ಮಾಡಿ, ನೀವು ಒಂದ್ ದಿವಸ ಇರಬೇಡಿ, ನಿಮ್ಗೆ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಫೋನ್ ತೋರಿಸಿದ್ರು. ನನ್ನ ಜೊತೆ ಇರುವಂತವ್ರಿಗೆ ಫೋನ್ ತೋರಿಸಿದ್ರು, ಇವತ್ತೊಂದು ನೈಟ್ ಇರಬೇಡಿ, 2 ನೈಟ್ ಇರಬೇಡಿ, ನಿಮ್ಗೆ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಸಾಕಷ್ಟು ನನ್ಗೆ ಗೊತ್ತಿತ್ತು. 2 ಡೇಸ್ ಮುಂಚೆನೆ ಇವರು ಈ ತರ ಮಾಡ್ತಾ ಇದಾರೆ, ಯಾಕಂದ್ರೆ ನನಗೆ ಎಲ್ಲರದು ಫೋನ್ ನಂಬರ್ಸ್ ಇಲ್ಲ, ಎಲ್ಲರದು ಮುಖ ಪರಿಚಯ ಕಡಿಮೆ ಇತ್ತು, ಅದರಿಂದ ನಾನು ಅಷ್ಟು ಮಟ್ಟಕ್ಕೆ ನಾನು ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಅದು ನಮ್ಮವ್ರನ್ನ ಬಳಸ್ಕೊಂಡು ನನಗೆ ಪ್ರೀತಿಯಿಂದ ಕೆಲವು ಹಳ್ಳಿಗಳಲ್ಲಿ ಹೋಗಿ ಮೇಲೆ ಹತ್ಕೊಂಡು ಎಲ್ಲ ಪಾಪ ಮಾಡಿದ್ರು, ಆದರೆ ಓಟ ಕನ್ವರ್ಟ್ ಆಗಲಿಲ್ಲ ಅಷ್ಟೇ. ಅದು ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದೀವಿ, ತಂದಿದ್ರೂ ತಾಲೂಕಲ್ಲಿ ಉಳ್ಕೊಳ್ಳಿ ನಿನ್ನೆ ಸಿಕ್ಕಿದ್ರು, ಕುಮಾರಣ್ಣವ್ರು ಸಿಕ್ಕಿದ್ರು, ದೊಡ್ಡವರು ಸಿಕ್ಕಿದ್ರು, ನಮ್ಮ ವರಿಷ್ಠರೆಲ್ಲ ನಿನ್ನೆ ಭೇಟಿ ಆಗಿದ್ವಿ. ಭೇಟಿ ಆಗಿದ್ರೆ ನೀವು ಅಲ್ಲಿ ಒಳ್ಳೆ ಕಾರ್ಯಕರ್ತರಿದೆ, ಒಳ್ಳೆ ಇದಿದೆ, ಇದೆಲ್ಲ ಸಾಕಷ್ಟು ನಡೆಯೋದಿಲ್ಲ. ನೀವು ತಾಲೂಕಲ್ಲಿ ಅಣ್ಣನ ನೇತೃತ್ವದಲ್ಲಿ ನೀವು ತಾಲೂಕಲ್ಲಿ ಓಡಾಡ್ಕೊಂಡಿರಿ, ನಾನು ನೆಕ್ಸ್ಟ್ ಸಭೆಗೆ ನಾನೇ ಬರ್ತೀನಿ, ನಾ ಇರ್ತೀನಿ ಅಂತ ಕುಮಾರಣ್ಣ ಆ ಸಭೆಯಲ್ಲಿ ಮಾತಾಡೋಣ, ಏನ್ ತೀರ್ಮಾನ ತಗೋಬೇಕು ಆ ತೀರ್ಮಾನ ತಗೋಣ ಅಂತ ಹೇಳಿದ್ದಾರೆ. ಜೆಡಿಎಸ್ನ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮುನಿಗೌಡ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯ ಮಾಜಿ ಪುರಸಭೆ ಅಧ್ಯಕ್ಷೆ ಕೆಜಿ ರಾಜೇಶ್ವರಿಯರವರು ನಿಧನರಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿ ಮಾಜಿ ಪುರಸಭೆ ಅಧ್ಯಕ್ಷೆ ಕೆಜಿ ರಾಜೇಶ್ವರಿ ಜಗದೀಶ್ ರವರು ನಿಧನರಾಗಿದ್ದಾರೆ. ಇವರು ಚಿಕ್ಕನಾಯಕನಹಳ್ಳಿಯ ಖ್ಯಾತ ಮಕ್ಕಳ ತಜ್ಞರು, ಆರೋಗ್ಯ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ಡಾ ಜಗದೀಶ್ ಸಿಜಿ ಇವರ ಪತ್ನಿ ಹಾಗೂ ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು ಅವರ ಅತ್ತಿಗೆಯಾಗಿದ್ದಾರೆ. ಬಬಿತಾ, ಸುರೇಶ್ ಬಾಬು, ಡಾ ಮೃದು ಕಿರಣ್ ಇಬ್ಬರು ಮಕ್ಕಳು ಹಾಗೂ ಅಪಾರ ಬಂಧು ಬಾಂಧವರನ್ನು ಹೊಂದಲಿದ್ದಾರೆ. ಗುಬ್ಬಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರಧ್ವಜವನ್ನು ಬೇಕಾಬಿಟ್ಟಿ ಎಸೆದು ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದಾರೆಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ.
ರಾಷ್ಟ್ರ ಧ್ವಜಕ್ಕೆ ಗೌರವ ತೋರಿಸಬೇಕಾದ್ದು ಸರ್ಕಾರಿ ಶಾಲೆಯಲ್ಲಿ ಅಗೌರವ ತೋರಿಸುತ್ತಿರುವ ಕೆಲಸವಾಗಿರುವುದು ಯಾವ ಶಾಲೆ ಅದು ಎಲ್ಲಿದೆ ಅಂತೀರಾ? ಸ್ಟೋರಿ ನೋಡಿ. ಗುಬ್ಬಿ ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಶಾಲೆಯಲ್ಲಿ ರಾಷ್ಟ್ರ ಧ್ವಜವನ್ನು ಕಸದ ಪೊರಕೆಯನ್ನು ಇಡುವ ಜಾಗದಲ್ಲಿ ಇಟ್ಟು ಗೆದ್ದಲು ಹಿಡಿದು ರಾಷ್ಟ್ರ ಧ್ವಜ ಸಂಪೂರ್ಣವಾಗಿ ಹಾಳಾಗಿದೆ. ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವುದನ್ನು ಹೇಳಿಕೊಡುವ ದೈಹಿಕ ಶಿಕ್ಷಕಿ ತಮ್ಮ ನಿರ್ಲಕ್ಷ್ಯತನದಿಂದ ದೇಶವೇ ಗೌರವಯುತವಾಗಿ ಕಾಣುವ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ರಾಷ್ಟ್ರ ಧ್ವಜವನ್ನು ಭದ್ರವಾಗಿ ಇರಿಸಬೇಕಾದ ದೈಹಿಕ ಶಿಕ್ಷಕಿ ಅಕ್ಕರಾಜರವರು ಕಸ ಗುಡಿಸುವ ಕೊರತೆಗಳ ನಡುವೆ ಹಾಗೂ ಗೆದ್ದಲು ಉಳಿದಿದ್ದ ರಾಷ್ಟ್ರ ಧ್ವಜವನ್ನು ಕಲಿಯುವ ಮಕ್ಕಳು ತಿರುಗಾಡುವ ಜಾಗದಲ್ಲೇ ಅಸಡ್ಡೆಯಿಂದ ಎಸೆದಿದ್ದು ಇಡೀ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರುವುದು ಎಷ್ಟು ಸಮಂಜಸ? ಈ ಬಗ್ಗೆ ಉಪ ಪ್ರಾಂಶುಪಾಲೆ ಭವ್ಯ ಅವರಿಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಈ ಧ್ವಜ ಹಾಳಾಗಿದೆ ಎಂದು ಇಲ್ಲಿ ಇಡಲಾಗಿದೆ ಎಂದು ತಿಳಿಸುತ್ತಾರೆ. ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿದ ಸಿಬ್ಬಂದಿಗಳಿಗೆ ಮೇಲಾಧಿಕಾರಿಗಳಿಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ. ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗೇಟ್ ಬಳಿ ಬಸ್ ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಸಂಭವಿಸಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ತಾಲೂಕಿನ ಕೆಂದನಹಳ್ಳಿ ಗೇಟ್ ಬಳಿ ಬೆಂಗಳೂರಿನಿಂದ ಮಾದನಪಲ್ಲಿ ಕಡೆ ಹೋಗುತ್ತಿದ್ದ ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಹಲವಾರು ಮಂದಿ ಗಾಯಗೊಂಡಿರುವ ಘಟನೆ ರಾತ್ರಿ 10 ಗಂಟೆ ಸಮಯದಲ್ಲಿ ನಡೆದಿದೆ. ಬೆಂಗಳೂರು ಕಡೆಯಿಂದ ಮಾದನಪಲ್ಲಿ ಹೋಗುತ್ತಿದ್ದ ಖಾಸಗಿ ಮಧುಸೂದನ್ ಬಸ್ ಕೆಂದನಹಳ್ಳಿ ಬಳಿ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮಾದನಪಲ್ಲಿ ಕಡೆಯ ಇಬ್ರಾನ್, ತೀರ್ಥಮ್ಮ, ಸುಕನ್ಯಾ, ನಾರಾಯಣಮ್ಮ, ಸುಜಾತ ಮತ್ತು ಬೆಂಗಳೂರು ಮೂಲದ ಸೈಯದ್ ಫಾಹಿಂ ಹಿದಾಯತ್ ಎನ್ನುವರು ಗಾಯಗೊಂಡಿದ್ದು ಕೂಡಲೇ ಅವರಿಗೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಗಾಯಗೊಂಡಿರುವ ಇನ್ನು ಕೆಲ ವ್ಯಕ್ತಿಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ಬಂದಿದೆ. ಘಟನಾ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೇಶದ ಹಿತ ಕಾಯುವ ಪೌರತ್ವ ಮಸೂದೆ ಅಂಗೀಕಾರ ಅತ್ಯವಶ್ಯಕವಾಗಿದೆ ಎಂದು ಗುಬ್ಬಿಯಲ್ಲಿ ಸಂಸದ ಜಿಎಸ್ ಬಸವರಾಜು ಹೇಳಿದ್ದಾರೆ. ದೇಶದ ಹಿತ ಕಾಯುವ ಪೌರತ್ವ ಮಸೂದೆ ಅಂಗೀಕಾರ ಅತ್ಯವಶ್ಯಕವಾಗಿದೆ. ಸಲ್ಲದ ಕಾರಣ ಹುಡುಕುವ ಕಾಂಗ್ರೆಸ್ ತನ್ನ ತೀಟೆ ತೀರಿಸಿಕೊಳ್ಳಲು ವಿರೋಧ ಹುಡುಕುತ್ತಿದೆ. ಆದರೆ ಈ ಮಸೂದೆ ಅಂಗೀಕರಿಸಲು ಕಾಂಗ್ರೆಸ್ ಸದಸ್ಯರ ಓಟು ಸಹ ಬಿದ್ದಿದೆ ಎಂಬುದು ಮರೆತಿದೆ ಎಂದು ಸಂಸದ ಜಿಎಸ್ ಬಸವರಾಜು ವ್ಯಂಗ್ಯವಾಡಿದರು. ಗುಬ್ಬಿ ಪಟ್ಟಣದ ಹೇರೂರು ಕೆರೆಯ ಕೋಡಿಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಹಿಂದೆ ಪಾಕಿಸ್ತಾನದಲ್ಲಿದ್ದ 26% ಹಿಂದೂಗಳ ಸಂಖ್ಯೆ ಕೇವಲ 3% ಇಳಿದಿದೆ. ಬಾಂಗ್ಲಾದಲ್ಲಿ 27% ಹಿಂದೂಗಳು 7% ಮಾತ್ರ ಕಾಣಿಸುತ್ತಿದ್ದಾರೆ. ಹೀಗೆ ಮುಸ್ಲಿಂ ದೇಶಗಳಲ್ಲಿರುವ ಪೌರತ್ವ ಮಸೂದೆಯಂತೆ ನಮ್ಮಲ್ಲಿ ಸಹ ಪೌರತ್ವ ಮಸೂದೆ ಅಂಗೀಕಾರಗೊಳಿಸಲಾಗಿದೆ. ಈ ಬಗ್ಗೆ ವಿರೋಧ ಚಕಾರವಿಲ್ಲ, ಕಾಂಗ್ರೆಸ್ ಮಾತ್ರ ಹುಡುಕುತ್ತಾ ಇದೆ ಎಂದು ಟೀಕಿಸಿದರು. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಭೂಮಿ ಕಳೆದುಕೊಂಡ ರೈತರಿಗೆ ಸಮರ್ಪಕ ಪರಿಹಾರ ನೀಡಲಾಗುತ್ತಿದೆ. ಈ ಕಾರ್ಯಕ್ಕೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ನೇಮಿಸಿ ಪರಿಹಾರ ನೀಡಲಾಗುತ್ತಿದೆ. ಮತ್ತೊಮ್ಮೆ 500 ಕೋಟಿ ರೂಗಳ ವಿಶೇಷ ಪ್ಯಾಕೇಜ್ ಪರಿಹಾರಕ್ಕೆ ಒದಗಿಸಲಾಗಿದೆ. ಈ ಜೊತೆಗೆ ಅವೈಜ್ಞಾನಿಕ ಎನಿಸಿದ ಅಂಡರ್ಪಾಸ್ ಸೇತುವೆಗಳ ಬದಲಿಗೆ ಫ್ಲೈಓವರ್ ಸೇತುವೆಗಳ ನಿರ್ಮಾಣಕ್ಕೆ ರೈಲ್ವೆ ಸಚಿವರೊಂದಿಗೆ ಚರ್ಚಿಸಲಾಗಿದೆ ಎಂದ ಅವರು, ಜಿಲ್ಲೆಯಲ್ಲಿ ಹೆಚ್ಚಾದ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ. ಕೆಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವ ಮಾದಕ ವಸ್ತುಗಳ ಮಾರಾಟ ದಂಧೆ ನಡೆದಿರುವ ಬಗ್ಗೆ ದೂರುಗಳು ಬಂದಿದ್ದು ಮಾಫಿಯಾ ಕಡಿವಾಣಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಗೆ ಹರಿದ ಹೇಮಾವತಿ ನೀರು ಬಹುತೇಕ ಕೆರೆಗಳಿಗೆ ಹರಿದಿದೆ. ಈ ತಿಂಗಳ ಅಂತ್ಯದವರೆಗೆ ಹರಿಯುವ ನೀರು ಉಳಿದ 16 ದಿನಗಳಲ್ಲಿ ಪ್ರಮುಖ ಕೆರೆಗಳಿಗೆ ಹರಿಸಲಾಗುವುದು. ಈ ಪೈಕಿ ಗುಬ್ಬಿ, ಅಮಾನಿ ಕೆರೆ ಮತ್ತು ಕಡಬ ಕೆರೆಗೆ ಜೋರಾಗಿ ನೀರು ಹರಿಸಿ ಭರ್ತಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಈ ಜೊತೆಗೆ ಜಿಲ್ಲಾ ಸಚಿವರು ತುರ್ತು ಸಭೆ ಕರೆದು ಎಲ್ಲ ಶಾಸಕರೊಂದಿಗೆ ಚರ್ಚಿಸಿ ಅಗತ್ಯ ಇರುವಲ್ಲಿ ನೀರು ಹರಿಸಿಕೊಳ್ಳಲು ಕ್ರಮ ವಹಿಸಲಿದ್ದಾರೆ. ಎರಡನೇ 3 ಭಾಗ ಎಂಪಿಗಳ ಬೇಕಾದ್ರೆ ಅವರೆಲ್ಲ ಬೆಲ್ಲ ತಿಂತಿದ್ರು ಒಳ್ಳೆಯವರಲ್ವ ಅಲ್ರಿ. ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಹಿಂದೂಸ್ತಾನ ಆದಾಗ 26% ಹಿಂದೂ ಉಳಿದ್ರು, ಈಗ 3% ರೆಡ್ಯೂಸ್ ಆಗವ್ರೆ. ಅದೇ ಬಾಂಗ್ಲಾದೇಶದಲ್ಲಿ 27% ಇದ್ದರು, 7% ರೆಡ್ಯೂಸ್ ಆಗವ್ರೆ. ಅವರಲ್ಲಿ ಎಲ್ಲೋದ್ರೂ ಇಲ್ಲ, ಸತ್ತೋದ್ರೆಲ್ಲ ಕನ್ವರ್ಷನ್ ಆದರು. ಅಲ್ಲಿ ಮುಸಲ್ಮಾನ್ ಇರ್ತಕ್ಕಂಥದ್ದು ಮುಸಲ್ಮಾನ ದೇಶ ಅದಂತ ಏನು ಮಾಡೋರಪ್ಪ, ಅದಕ್ಕೇನಿಂದ ಕರೆಕ್ಟಾಗಿ ಐತೆ. ಎಲ್ಲರೂ ಬ್ಯಾಲೆನ್ಸ್ ಆಗಿ ಮಾಡಿದ್ದಾರೆ. ಕಾಂಗ್ರೆಸ್ನವರು ತೀಟೆ ತೀರಿಸೋಣಕ್ಕೋಸ್ಕರ ಬೆಳಗ್ಗೆ ಅಬ್ನಾಪ್ ಮಾಡಿಕೊಂಡು ದೇಶಕ್ಕೆ ವಿರುದ್ಧವಾದ ಕೆಲಸ ಮಾಡಿದ್ರೆ ನಾವೇ ಮಾಡೋಕ್ಕಾಗ್ತದೆ. ಇದೇ ಸಂದರ್ಭದಲ್ಲಿ ಏಮೆ ತುಂಬಿ ಹರಿದ ಏರೂರು ಕೆರೆಗೆ ಬಾಗಿನ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಎ ಜಗನ್ನಾಥ್, ತಾಲೂಕು ಪಂಚಾಯತಿ ಸದಸ್ಯೆ ಜಿ ಕಲ್ಪನ, ಪಟ್ಟಣ ಪಂಚಾಯತಿ ಸದಸ್ಯರಾದ ಜಿಎ ನನ್ನಪ್ಪಸ್ವಾಮಿ, ಜಿಸಿ ಕೃಷ್ಣಮೂರ್ತಿ, ಜಯಲಕ್ಷ್ಮಿ ಕುಮಾರ್, ರಾಜೇಶ್ವರಿ ರಾಜು, ಶಿವಕುಮಾರ್, ಮಹಮ್ಮದ್ ಸಾದಿಕ್, ತಹಶೀಲ್ದಾರ್ ಎಂ ಮಮತಾ, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಎಸ್ಡಿ ದಿಲೀಪ್ ಕುಮಾರ್, ಕೆಬಿ ಕೃಷ್ಣಪ್ಪ, ವಿರೂಪಾಕ್ಷ, ಪತ್ರೆ ದಿನೇಶ್, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಾಗೇಂದ್ರ ಇತರರು ಇದ್ದರು.
ಚಿಂತಾಮಣಿಯಲ್ಲಿ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ರದ್ದು ಮಾಡುವಂತೆ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ನಗರದ ಜಾಮಿಯಾ ಮಸೀದ್ ಅಹಲೆ ಸುನ್ನತ್ವುಲ್ಲಾ ಜಮಾತ್ ರವರ ನೇತೃತ್ವದಲ್ಲಿ ಮುಸ್ಲಿಂ ಸಂಘಟನೆಗಳು ಸೇರಿದಂತೆ ಎಲ್ಲ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಲಾಗಿರುವ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿ ನಗರದ ಆಜಾದ್ ಚೌಕದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರ್ಯಾಲಿ ನಗರದ ಹಲವಾರು ವೃತ್ತಗಳಿಂದ ಶಾಂತಿಯುತವಾಗಿ ನಡೆದು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರವು ಭಾರತ ದೇಶದಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಪೌರತ್ವ ತಿದ್ದುಪಡಿ ವಿಧೇಯಕವು ಸಂವಿಧಾನ ಮತ್ತು ಜಾತ್ಯತೀತ ಸಿದ್ಧಾಂತಗಳಿಗೆ ವಿರೋಧವಾಗಿದ್ದು ಪಕ್ಷಪಾತದಿಂದ ಕೂಡಿರುತ್ತವೆ. ಧರ್ಮಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿರುವ ಈ ಮಸೂದೆಯನ್ನು ಪ್ರಜಾಪ್ರಭುತ್ವ ದೇಶವಾದ ಭಾರತದ ಅಖಂಡತೆ, ಏಕತೆ, ಸಮಗ್ರತೆ ಹಾಗೂ ಸಮಾನತೆಗೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಈ ಮಸೂದೆಯನ್ನು ರದ್ದುಪಡಿಸುವಂತೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿದಂತೆ ಹಲವಾರು ಮುಸ್ಲಿಂ ಮುಖಂಡರುಗಳು ಭಾಗವಹಿಸಿದ್ದರು. ಮಾಗಡಿ ತಾಲೂಕು ಸಾತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಡಿಸಿ ಮೂರ್ತಿ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಸಾತನೂರು ಗ್ರಾಮ ಪಂಚಾಯತಿಗೆ ಗಿರಿಯಪ್ಪನವರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಡಿಸಿ ಮೂರ್ತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಸಾತನೂರು ಗ್ರಾಮ ಪಂಚಾಯತಿಗೆ ಗಿರಿಯಪ್ಪನವರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಡಿಸಿ ಮೂರ್ತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಾತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮೀಸಲಾತಿಯಾಗಿದ್ದು 13 ಜನ ಸದಸ್ಯ ಬಲ ಹೊಂದಿದ್ದ ಗ್ರಾಮ ಪಂಚಾಯತಿಯಲ್ಲಿ 13 ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಾಗಿ ಗಂಗಮ್ಮ ಮತ್ತು ಡಿಸಿ ಮೂರ್ತಿ ಇಬ್ಬರು ನಾಮಪತ್ರ ಹಾಕಿದ್ದ ಕಾರಣ ಚುನಾವಣೆ ನಡೆಸಿದ್ದಾಗ ಇಬ್ಬರು ಸದಸ್ಯರು ತಲಾ 6 ಮತ್ತು 6 ಮತಗಳನ್ನು ಪಡೆದು ಒಂದು ಮತ ನೋಟ ಚಲಾವಣೆ ಆದ್ದರಿಂದ 13 ಜನ ಸದಸ್ಯರುಗಳ ಒಪ್ಪಿಗೆ ಮೇರೆಗೆ ಇಬ್ಬರು ಅಭ್ಯರ್ಥಿಗಳನ್ನು ಲಾಟರಿ ಮುಖಾಂತರ ಹಾರಿಸಿದ ಹಿನ್ನೆಲೆ ಡಿಸಿ ಮೂರ್ತಿ ಹೆಸರು ಆಯ್ಕೆಯಾದ ಕಾರಣ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೇವೆ ಎಂದು ಚುನಾವಣಾಧಿಕಾರಿ ಅಕ್ಷರ ದಾಸೋಹದ ಸಹಾಯ ನಿರ್ದೇಶಕ ಗಂಗಾಧರಯ್ಯ ತಿಳಿಸಿದರು. ನಾವು 2 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಚುನಾವಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂತು. ಹಾಗಾಗಿ ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು 13 ಇಲ್ಲಿ ಪಂಚಾಯಿತಿ ಸದಸ್ಯರಿರ್ತಕ್ಕಂಥದ್ದು. ಆ 13 ಪಂಚಾಯಿತಿ ಸದಸ್ಯರಲ್ಲಿ ನಾವು ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಅಭ್ಯರ್ಥಿಗೆ 6-6 ಮತಗಳು ಬಿದ್ದು ಒಂದು ನೋಟಾಗಿ ಬಿದ್ದಿತ್ತಂಥ ಸಂದರ್ಭ. ಆ 6-6 ಬಿದ್ದಂಥ ಸಂದರ್ಭದಲ್ಲಿ ನಾವು ಲಾಟ್ರಿ ಮುಖಾಂತರ ಈ ಒಂದು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗ್ತಕ್ಕಂಥ ಸಂದರ್ಭ ಬಂತು. ನಾವು ಇಬ್ಬರ ಹೆಸರನ್ನು ಕೂಡ ಒಂದು ಅವರ ಏನು ಇಲ್ಲಿ ಸೇರಿರ್ತಕ್ಕಂಥ ಪಂಚಾಯಿತಿ ಸದಸ್ಯರಿದ್ದರು ಅವರ ಒಪ್ಪಿಗೆ ಮೇರೆಗೆ ನಾವು ಕೇಳಿದೊ ಆಯಿತು ಸರ್ ನೀವು ಲಾಟ್ರಿ ಮುಖಾಂತರನೇ ಕೂಡ ಮಾಡಿ ಅಂತಂದರು. ಅದರಂತೆ ಲಾಟ್ರಿಯಲ್ಲಿ ಇಬ್ಬರು ಹೆಸರನ್ನು ಬರೆದು ನಾವು ಲಾಟ್ರಿಯನ್ನು ಒಂದು ಸಣ್ಣ ಮಗು ಕೈಲಿ ಎತ್ತಿಸ್ತೋ ಅದರಲ್ಲಿ ಡಿ ಸಿ ಮೂರ್ತಿ ಅಂತವರ ಒಂದು ಹೆಸರು ಎತ್ತಿ ಮಗು ಆಯ್ಕೆ ಮಾಡ್ತು. ಆ ಒಂದು ಡಿ ಸಿ ಮೂರ್ತಿ ಈ ದಿನ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ಒಂದು ಆಯ್ಕೆ ಪ್ರಕ್ರಿಯೆ ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಡಿಸಿ ಮೂರ್ತಿ ಬೆಂಬಲಿಗರು ಹಾಗೂ ಜೆಡಿಎಸ್ ಬೆಂಬಲಿಗರು ಹಾಗೂ ಮುಖಂಡರುಗಳು ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಹೊಡೆದು ಸಿಹಿ ತಿನಿಸಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಡಿಸಿ ಮೂರ್ತಿ, ಸಾತನೂರು ಗ್ರಾಮ ಪಂಚಾಯತಿಯು ಈ ಹಿಂದೆ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತಿಯಾಗಿದ್ದು ಮುಂದಿನ ಅವಧಿಗೆ ಅಧ್ಯಕ್ಷ ಸ್ಥಾನದ ಆಮಿಷ ತೋರಿಸಿ ಇಂದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಗಿರಿಯಪ್ಪನವರು ಅಭ್ಯರ್ಥಿಯನ್ನು ಚುನಾವಣಾ ಕಣಕ್ಕಿಳಿಸಿದ್ದಾಗ ಲಾಟರಿ ಮುಖಾಂತರ ಆಯ್ಕೆಯಾಗಿ ಧರ್ಮ ಹಾಗೂ ಸತ್ಯಕ್ಕೆ ಜಯವಿದೆ ಎಂಬುದನ್ನು ಸಾಬೀತು ಮಾಡಿದ್ದೇವೆ. ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅನುದಾನದಡಿ ಉಳಿದ ಅಲ್ಪ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ನಮ್ಮ ಶಾಸಕರಾದ ಈ ಮಂಜುನಾಥ್ ಜೊತೆ ಕೈ ಜೋಡಿಸಿ ಸಾತನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಆಯ್ಕೆ ಆದ್ಮೇಲೆ ನಮ್ಮಲ್ಲಿ ಈಗ ಏನು ಬೇಸಿಗೆ ಕಾಲ ಬರ್ತಾ ಇದೆ, ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇರ್ತದೆ, ಅದೊಂದು ಹೋಗಲಾಡಿಸಬೇಕು. ನಮಗೆ ಅವಧಿ ಕೇವಲ 5 ತಿಂಗಳು ಮಾತ್ರ ಇದೆ. 5 ತಿಂಗಳಲ್ಲಿ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ಇವತ್ತು ನಮ್ಮ ಹುಲಿದುರ್ಗ ಮುಖ್ಯ ರಸ್ತೆಯಲ್ಲಿ KCPನವರು ರಸ್ತೆ ಮಾಡ್ತಾ ಇದ್ದಾರೆ. ಕೆಲವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ರಸ್ತೆ ಬದಿನಲ್ಲಿ ಗ್ರಾಮಗಳಿದ್ದಾವೆ. ಆ ಗ್ರಾಮಗಳಲ್ಲಿ ಕೆಲವು ಖಾತೆಗಳಾಗಿಲ್ಲ, ಆ ಈ ಖಾತೆಗಳು ಮಾಡ್ಕೋಬೇಕಾದ್ರೆ ಸಾಕಷ್ಟು ತೊಂದರೆಗಳಿದ್ದಾವೆ. ಆ ಈ ಖಾತೆ ಮಾಡೋಕ್ಕೆ ನಾನು ವ್ಯವಸ್ಥೆ ಮಾಡ ಒಂದು ಮೊದಲನೇ ಆದ್ಯತೆ ಕೊಡ್ತೀನಿ. ನಂತರ ನಮ್ಮ ಏನು ಇವತ್ತು ಆಯ್ಕೆ ನಮ್ಮ ಸದಸ್ಯರುಗಳನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಂತ ಜೆ ಮಂಜುನಾಥ್ ಅವರು ಶಾಸಕರು ಆಗಿದ್ದಾರೆ, ಅವ್ರಿಗೆ ಇನ್ನೂ 3 ವರ್ಷ ಅಧಿಕಾರ ಇದೆ. ಅವ್ರ ಜೊತೆಗೂಡಿ ನಾನು ನಮ್ಮ ಭಾಗದಲ್ಲಿ ನಮ್ಮ ಪಂಚಾಯತಿಗೆ ಅತಿ ಹೆಚ್ಚಾಗಿ ಅನುದಾನ ತಂದು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ಚುನಾವಣೆ ತುಂಬ ಪೈಪೋಟಿ ಇತ್ತು, ಪೈಪೋಟಿ ಏನಿರಲಿಲ್ಲ ಸರ್. ಲಾಸ್ಟ್ ಇಯರ್ ನಮಗೆ ಮಾತು ಕೊಟ್ಟಿದ್ರು ನಮ್ಮ ಗಿರಿಯಪ್ಪನವರು, ವೆಂಕಟಸ್ಕೂಲ್ ಸಂಸ್ಥಾಪಕರು, ಅವ್ರನ್ನ ಆಯ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಅವರು ಮನಸ್ಸಲ್ಲಿ ಏನು ಬರ್ತಾ ಗೊತ್ತಾಗಲಿಲ್ಲ, ಅವರು ಕ್ಯಾಂಡಿಡೇಟ್ ಹಾಕ್ಸಿದ್ರು. ಹಂಗಾಗಿ ನಮಗೆ ಸದಸ್ಯರು ಒಂದು ಆಶೆ ಬೆಂಬಲ ಕೊಟ್ಟು ನನ್ನ ಈ ಎಲೆಕ್ಷನ್ ಗೆಲ್ಸ್ಕೊಟ್ಟಿದ್ದಾರೆ ಸರ್.
ಡಿಸಿ ಮೂರ್ತಿ. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ಮಂಜುನಾಥ್, ಪುರಸಭಾ ಸದಸ್ಯರಾದ ಬಾಲರಘು, ಮಂಜುನಾಥ್, ರೂಪೇಶ್, ಮುಖಂಡರುಗಳಾದ ದೊಡ್ಡಯ್ಯ, ಆಲಶೆಟ್ಟಿ, ರೇವಣ್ಣ, ದೇವರಾಜು, ಮೂಡ್ಲಯ್ಯ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಇದ್ದರು. ಇಬ್ಬನಿಯಿಂದಾಗಿ ರಾಗಿ ರಕ್ಷಿಸಿಕೊಳ್ಳಲು ಉಚಿತವಾಗಿ ರೈತರಿಗೆ ಟಾರ್ಪಲ್ ವಿತರಿಸುವಂತೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ ಹುಳಿಯಾರಿನಲ್ಲಿ ಒತ್ತಾಯಿಸಿದ್ದಾರೆ. ರಾಗಿ ಬೆಳೆಗಾರರಿಗೆ ಉಚಿತವಾಗಿ ಟಾರ್ಪಲ್ ವಿತರಿಸಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಕಾಲಿಕವಾಗಿ ಸುರಿಯುತ್ತಿರುವ ಮಳೆ ಹಾಗೂ ಇಬ್ಬನಿಯಿಂದ ರಾಗಿ ರಕ್ಷಿಸಿಕೊಳ್ಳಲು ಉಚಿತವಾಗಿ ಟಾರ್ಪಲ್ ವಿತರಿಸುವಂತೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ ಒತ್ತಾಯಿಸಿದ್ದಾರೆ. ದಶಕಗಳ ನಂತರ ರೈತರು ಸಂಭ್ರಮ ಪಡುವ ಈ ದಿನಗಳಲ್ಲಿ ಜಡಿ ಮಳೆ ಕಾರಣಕ್ಕೆ ಕೈಗೆ ಬಂದ ಬೆಳೆ ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಮುಂಜಾನೆ 9 ಗಂಟೆಯಾದರೂ ಇಬ್ಬನಿ ಬೀಳುತ್ತಿರುವುದು, ಇಡೀ ದಿನ ಮೋಡ ಕುಸುಕಿನ ವಾತಾವರಣ ಇರುವುದು ರಾಗಿ ಒಕ್ಕಣೆಗೆ ತೊಂದರೆಯಾಗಿದ್ದು, ಕಟಾವು ಮಾಡಿದ ರಾಗಿ ಬೆಳೆಯನ್ನು ದಸ್ತಾನು ಮಾಡಲು ಗೋದಾಮುಗಳಿಲ್ಲದೆ ರೈತರು ಪರದಾಡುತ್ತಿದ್ದಾರೆ. ಕೊಯ್ಲು ಮಾಡಿರುವ ರಾಗಿ ಬೆಳೆಯನ್ನು ಮಳೆ ಮತ್ತು ಇಬ್ಬನಿಯಿಂದ ರಕ್ಷಿಸಿಕೊಳ್ಳಲು ಉಚಿತವಾಗಿ ಟಾರ್ಪಲ್ ವಿತರಿಸಿ ರೈತರ ಸಂಕಷ್ಟಕ್ಕೆ ನೆರವಾಗಬೇಕಿದೆ ಎಂದು ತಿಳಿಸಿದರು. ಸ್ವಲ್ಪ ದಿನದಿಂದ ಮೋಡ ಕವಿದ ವಾತಾವರಣ, ಮಳೆ ಹನಿ ಬಂದೇ ಬಿಡ್ತು, ಹಾಗಾಗಿ ಕಣ ಮಾಡೋಕೆ ಆಗ್ತಾ ಇಲ್ಲ. ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ರೈತರಿಗೆ ಸರ್ಕಾರದ ನಿಟ್ಟಿನಲ್ಲಿ ಟಾರ್ಪಲ್ಗಳನ್ನು ಉಚಿತವಾಗಿ ನಾವು ನೀಡಬೇಕು ಅಂತ ಹೇಳಿ ಸರ್ಕಾರ ನಮ್ಮ ರೈತ ಸಂಘದ ಚಂದ್ರಣ್ಣ ನೇತೃತ್ವದಲ್ಲಿ ಸರ್ಕಾರಕ್ಕೆ ನಾವು ಟಾರ್ಪಲ್ ಉಚಿತವಾಗಿ ರೈತರಿಗೆ ಕೊಡಬೇಕು ಅಂತ ಮನವಿ ಮಾಡಿಕೊಳ್ತಿದ್ದೀರಿ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಸೋಮಾಜನಪಾಳ್ಯದ ಬೀರಣ್ಣ, ಹುಳಿಯಾರು ಕರಿಯಪ್ಪ, ಮೀರ ಈರಣ್ಣ, ಶೇಖ್ ಮಹಬೂನ್ ಅವರುಗಳು ಉಪಸ್ಥಿತರಿದ್ದರು. ಶ್ರೀನಿವಾಸಪುರ ತಾಲೂಕಿನ ಯರ್ರಗೊಂಡ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಯರ್ರಗೊಂಡ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಿದ್ಧತೆ ಮಾಡಲಾಗುತ್ತಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರವಾಸಿಗರ ಮನ ಸೆಳೆಯುವ ಹಾಗೂ ಅತೀತ ಶಕ್ತಿಗಳನ್ನೊಳಗೊಂಡ ಯರ್ರಗೊಂಡ ಗಂಗಮ್ಮ ಗಿರಿಧಾಮ ಕ್ಷೇತ್ರದಲ್ಲಿ ಹೊಸ ವರ್ಷದ ಅಂಗವಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಭಕ್ತಾದಿಗಳು ಮತ್ತು ಪರಿಸರ ಪ್ರೇಮಿಗಳು ಯಥೇಚ್ಛವಾಗಿ ಆಗಮಿಸಿ ತಾಯಿಯ ದರ್ಶನ ಪಡೆದು ತಮ್ಮ ಮನದಲದ ಆಸೆಗಳನ್ನು ಈಡೇರಿಸಿಕೊಳ್ಳುವುದು ವಿಶೇಷವಾಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹೊಸ ವರ್ಷದಂದು ದೀಪಗಳನ್ನು ಹೊತ್ತು ತಾಯಿಗೆ ಸೇವೆ ಸಲ್ಲಿಸುತ್ತಾರೆ. ಇಷ್ಟೇ ಅಲ್ಲದೆ ಈ ಸ್ಥಳದಲ್ಲೇ ಎಲ್ಲೂ ಕಾಣದ ಜಾಲರಿ ಮರಗಳು, ಈ ಮರದ ಹೂವಿನ ಅದ್ಭುತ ನೋಟ ಹಾಗೂ ಸುಗಂಧ, ಸುತ್ತಲೂ ಹಸಿರು ಪ್ರದೇಶ, ಇವೆಲ್ಲವೂ ಪ್ರವಾಸಿಗರ ಮನ ಸೆಳೆಯುತ್ತದೆ. ಈ ದೇಗುಲದ ಮತ್ತಷ್ಟು ವೈಶಿಷ್ಟ್ಯತೆಯನ್ನು ಧರ್ಮಕರ್ತರು ಹಾಗೂ ನಿವೃತ್ತ ಶಿಕ್ಷಕರಾದ ಹನುಮಂತ ರೆಡ್ಡಿರವರು ಪರಿಪೂರ್ಣವಾಗಿ ತಿಳಿಸಿದರು. 2002 ಫೆಬ್ರವರಿ 23 ತಾರೀಕಿನ ದಿವಸ ಆಯನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಸನ್ನಿಧಾನಕ್ಕೆ ಬರ್ತಕ್ಕಂಥ ದಾರಿ ಕೊರತೆ ಇದೆ. ನೀರಿನ ಸೌಲಭ್ಯ, ಭಕ್ತಾದಿಗಳಿಗೆ ನೀರಿನ ಸೌಲಭ್ಯ, ವಿಶ್ರಾಂತಿ ಧಾಮ ಅನ್ನುವುದೇನಿಲ್ಲ. ಆದರೆ ಸ್ವಇಚ್ಛಾಶಕ್ತಿಯಿಂದ ಸಾಧ್ಯವಾದಷ್ಟು ದಾರಿ ಮಾಡಿಕೊಂಡು ಭಕ್ತರು ಇಲ್ಲಿಗೆ ಬರುವ ಹಾಗೆ ಮಾಡಿದ್ದೀನಿ. ಆದರೆ ಜನನಾಯಕರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವುದನ್ನು ವಿಷಾದಿಸ್ತೀನಿ. ಈ ಸ್ಥಳವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಸಹ ನನ್ನ ಕಾನ್ಸೆಪ್ಟ್ ಇರುತ್ತೆ. ಈ ಅಮ್ಮನ ವಿಶೇಷತೆ ಅಂತಂದರೆ ಭಕ್ತಾದಿಗಳು ಆಯಮ್ಮನನ್ನ ನಂಬಿಕೆಯ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ಅವಾಗ ಇರ್ತಕ್ಕಂತಹ ಬೈಕೆ, ಬೇಡಿಕೆ, ಕೋರಿಕೆ ಈಡೇರಿಸತಕ್ಕಂಥ ಮಹತ್ವದ ಶಕ್ತಿ ನೀಡುತ್ತೆ ಅನ್ನೋದನ್ನ ಸುಮಾರು 18 ವರ್ಷಗಳ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಆಯಮ್ಮನ ವಿಶ್ವದೇವತೆ, ಪರಿಸರ ದೇವತೆ ಶ್ರೀ ಶಕ್ತಿ ಮಹಾತ್ಮ ಎರ್ರಗೊಂಡ ಗಂಗಮ್ಮ, ಮತ್ತೆ ಭೂದೇವಿ, ನೆಕ್ಸ್ಟ್ ಸೂರ್ಯ, ಈ 3 ಜನರು ಕೂಡ ವಿಶ್ವದೇವತೆಗಳು. ಈ 3 ಜನರನ್ನ ಆರಾಧನೆ ಮಾಡಿದ್ರೆ ನಮಗಿರ್ತಕ್ಕಂತಹ ಮನಸ್ಸಿನಲ್ಲಿರ್ತಕ್ಕಂತಹ ಅನಾರೋಗ್ಯ ಪೀಡಿತ ಶರೀರವನ್ನು ಸಮಾಪ್ತಿ ಮಾಡತಕ್ಕಂಥ ಮಹತ್ವವಾದ ಶಕ್ತಿ ನೀಡಿದೆ ಅಂತಂದು ನಿದರ್ಶನಗಳು ಕಂಡುಬರ್ತಾ ಇವೆ. ಮಕ್ಕಳ ಪ್ರಾಪ್ತಿ ಆಗಬೇಕಂತಂದ್ರೆ ಮೀದನ್ನು ಕಟ್ಟಿದರೆ ಅದು ಪ್ರಾಪ್ತಿ ಆಗುತ್ತೆ ಅನ್ನೋದೊಂದಿದೆ. ನಂತರ ಜಲಾರಿ ವೃಕ್ಷಗಳು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ಒಂದು ಗುಂಪು ಮನ ಇಲ್ಲಿದೆ. ಈ 9 ಮರಗಳಿಗೂ ಆರಾಧನೆ ಮಹಿಳೆಯರು ಪೂಜೆ ಮಾಡಿದ್ರೆ ಅವ್ರಿಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಚಿಂತಾಮಣಿ ಆಸ್ಪತ್ರೆಯಲ್ಲಿ ಒಂದೇ ಸ್ಕ್ಯಾನಿಂಗ್ ಯಂತ್ರವಿರುವುದರಿಂದ ಗರ್ಭಿಣಿಯರು ಸ್ಕ್ಯಾನಿಂಗ್ ಮಾಡಿಸಲು ಪರದಾಡುತ್ತಿದ್ದಾರೆ. ನಗರ ಭಾಗದಲ್ಲಿರುವ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದೇ ಒಂದು ಸ್ಕ್ಯಾನಿಂಗ್ ಮಾಡುವ ಯಂತ್ರವಿದ್ದು ಗರ್ಭಿಣಿಯವರಿಗೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಸುನೀಲ್ ಮತ್ತು ನಿತಿನ್ ರೆಡ್ಡಿ ಆರೋಪಿಸಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಡಬಲ್ ರೋಡ್ ಇಲ್ಲಿ. ಬೆಳಗ್ಗೆ 10
10:30 ಆ ಮಧ್ಯೆ ನಾನು ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟಲಲ್ಲಿ ಯಾವುದೇ ಥರ ಕಂಪೌಂಡರ್ಸೇ ಆಗಲಿ ಯಾರೂ ಇರಲಿಲ್ಲ ಹಾಸ್ಪಿಟ್ಲಲ್ಲಿ. ಇದ್ರ ಬಗ್ಗೆ ನಾವು ಯಾರನ್ನಾದ್ರೂ ಅಕ್ಕಪಕ್ಕ ಇರೋನು ಕೇಳಬೇಕಂದ್ರೂ ಸಹ ಯಾರೂ ಇಲ್ಲ. ಈ ಪೇಷೆಂಟ್ಗಳು ತುಂಬ ಜನನೇ ವೆಯ್ಟ್ ಮಾಡ್ತಿದ್ರು. ನಿನ್ನೆ ಕೊಟ್ಟಿರೋ ಟೋಕನ್ಗಳು ಎಲ್ಲ ಇವತ್ತು ಬೆಳಗ್ಗೆ ನೋಡ್ತಿದ್ರು. ಇವತ್ತು ಬೆಳಗ್ಗೆ 6 ಗಂಟೆ 7 ಗಂಟೆ ಟೋಕನ್ ತೊಗೊಂಡಿರೋರೆಲ್ಲ ಸಂಜೆ 7 ಗಂಟೆಯಲ್ಲಿ ನೋಡಿದ್ರು. ಯಾರೂ ಅಲ್ಲ, ನಾನು ನಮ್ಮ ವೈಫ್ ಮಿಸ್ಸಸ್ ಅವ್ರನ್ನ ಒಬ್ಬರನ್ನ ಕರ್ಕೊಬಂದಿದ್ದೆ. ಅವ್ರಿಗೂ ಇದೇ ಥರ ಆಯಿತು. ಸೊ ಇದೇ ಥರನೇ ದಿನ ಆಗ್ತಿರ್ಬೋದೇನೋ, ಬಟ್ ನಾನು ಬಂದಿತ್ತಂತೂ ಇವತ್ತು ನಾನು ನೋಡಿ ಈ ಥರ ಪ್ರಾಬ್ಲಮ್ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಪ್ರತಿದಿನ ಈ ಆಸ್ಪತ್ರೆಯಲ್ಲಿ 70ಕ್ಕಿಂತ ಹೆಚ್ಚು ಗರ್ಭಿಣಿಯರು ಸ್ಕ್ಯಾನಿಂಗ್ ಮಾಡಿಸಲು ಬರುತ್ತಾರೆ. ಪ್ರತಿ ಗರ್ಭಿಣಿ ಮಹಿಳೆಗೆ ಸ್ಕ್ಯಾನಿಂಗ್ ಮಾಡಲು 1/2 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಆಸ್ಪತ್ರೆಗೆ ಬಂದ ಗರ್ಭಿಣಿಯರು ತಿಳಿಸಿದ್ದಾರೆ. ಈ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವಾರು ತಾಲೂಕುಗಳು ಸೇರಿದಂತೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರುವ ಗರ್ಭಿಣಿಯರು ಇಲ್ಲಿಯೇ ಸ್ಕ್ಯಾನಿಂಗ್ ಮಾಡಿಸಲು ಬರುತ್ತಾರೆ. ಆದ್ದರಿಂದ ಸ್ಕ್ಯಾನಿಂಗ್ ಯಂತ್ರಗಳನ್ನು ಹೆಚ್ಚಿಸಿ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಲು ಡಾಕ್ಟರ್ಗಳನ್ನು ಹೆಚ್ಚುವರಿ ಮಾಡಿ ಗರ್ಭಿಣಿಯರಿಗೆ ತೊಂದರೆಯಾಗದಂತೆ ಸೌಲಭ್ಯ ಮಾಡಿಕೊಡಬೇಕೆಂದು ಸ್ಥಳೀಯರು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಈ ತರ ನಮ್ಮ ಸ್ನೇಹಿತರು ಸುನೀಲ್ ಅವರು ಫೋನ್ ಮಾಡಿದಾಗ ಈ ತರ ಇಲ್ಲಿ ತೊಂದರೆ ಆಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಂತ ಅಂದಾಗ ಬಂದು ಈ ತರ ಕೇಳಿದಾಗ ನಿನ್ನೆ ಟೋಕನ್ ಬರೆದಿರೋಂಥದ್ದು ಇವತ್ತು ನೋಡೋವಂಥದ್ದು ಅದು ಇದೆಲ್ಲ ಆಯಿತು. ಪ್ಲಸ್ ಅದಾದ ನಂತರ ನಾವು ಡಾಕ್ಟರ್ ಹತ್ರ ಇದು ಕೇಳಿದಾಗ ನಾವೇನು ಮಾಡೋಕ್ಕಾಗತ್ತೆ, ಚಿಕ್ಕಬಳ್ಳಾಪುರದಿಂದ ಬರ್ತಾರೆ, ಬಾಗೇಪಲ್ಲಿಯಿಂದ ಬರ್ತಾರೆ, ಶಿಡ್ಲಘಟ್ಟ ಶ್ರೀನಿವಾಸಪುರ ಈ ಕಡೆ ನಂದಗುಡಿಯಿಂದ ಎಲ್ಲ ಬರ್ತಾರೆ ಪೇಷೆಂಟ್ಸು. ಸೊ ನಮಗೆ ಟೈಮ್ ಸಾಕಾಗೋದಿಲ್ಲ, ಆದ್ದರಿಂದ ಪೇಷೆಂಟ್ಸು ಈ ಥರ ನೆಕ್ಸ್ಟ್ ಡೇಗೆ ಸ್ಕಿಪ್ ಆಗ್ತಾ ಇದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಈ ಥರ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು ಇನ್ನೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಿಸ್ಟಮ್ನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ಟೋಟಲ್ ದಿನಕ್ಕೆ 80ರಿಂದ 90 ಪೇಷೆಂಟ್ಸು ಪ್ರೆಗ್ನೆಂಟ್ ಲೇಡೀಸ್ ಬರ್ತಾ ಇದ್ದಾರೆ. ಪ್ಲಸ್ ಇಲ್ಲಿ ಯಾವುದೇ ರೀತಿಯಂಥ ಟಾಯ್ಲೆಟ್ಸ್ ಕ್ಲೀನಿಂಗ್ ಇಲ್ಲ, ಸಿಬ್ಬಂದಿ ಕೊರತೆ ಅಂತೂ ತುಂಬಾ ಇದೆ. ಈ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಜಿಲ್ಲೆಯಿಂದ ಇಲ್ಲಿ ಪೇಷೆಂಟ್ಸ್ ಬಂದು ಅಟೆಂಡ್ ಆಗೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆಯಂತೆ ಡಾಕ್ಟ್ರಿಗೆ. ಇದಕ್ಕೆ ದಯವಿಟ್ಟು ಇದಕ್ಕೆ ಪ್ಲೇಸ್ಮೆಂಟು ಕೊಡಬೇಕು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಿಸ್ಟಮ್ಗೆ ಪ್ಲಸ್ ಡಾಕ್ಟರ್ ಫೆಸಿಲಿಟೀಸು ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.